ಶಿವರಾತ್ರಿ ಅಂಗವಾಗಿ ಮುನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮತ್ತು ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಗರದ ತೋಟಗಾರಿಕೆ ಇಲಾಖೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಮುನೇಶ್ವರ ಸ್ವಾಮಿಗೆ ವಿವಿಧ ಹೂಗಳಿಂದ ಸಿಂಗರಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ನಂತರ ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಕೃಷ್ಣ ಮಾತನಾಡಿ, ಪ್ರತಿನಿತ್ಯ ವಾಯುವಿಹಾರಕ್ಕಾಗಿ ಓಡಾಡುವಂತಹ ಸಂದರ್ಭದಲ್ಲಿ ಹಲವರು ಒಗ್ಗೂಡಿ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಗ್ತಿದ್ದು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ಅದೇ ರೀತಿ ಭಕ್ತರಿಂದ ಧನಧಾನ್ಯಗಳ ಸಹಾಯವೂ ಸಹ ಹೇರಳವಾಗಿ ದೊರೆಯುತ್ತಿದೆ. ಮುನೇಶ್ವರ ಸ್ವಾಮಿಯ ಕೃಪೆಯಿಂದ 15,000 ಮಂದಿಗೆ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಗ್ತಿದೆ ಎಂದು ಹೇಳಿದರು. ಪ್ರತಿ ವರ್ಷದಂತೆ ಶ್ರೀ ಮುನೇಶ್ವರ ಸ್ವಾಮಿಯ ಅನ್ನ ಸಂತರ್ಪಣಾ ಮಹೋತ್ಸವ ಭಕ್ತಾದಿಗಳ ಮತ್ತು ನಮ್ಮ ವಾಯುವಿಹಾರಿಗಳ ಒಕ್ಕೂಟದಿಂದ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಶ್ರೀ ಮುನೇಶ್ವರ ಸ್ವಾಮಿಯ ಈ ದೇವಸ್ಥಾನ ತೋಟಗಾರಿಕೆ ಆವರಣದಲ್ಲಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು 15,000 ಜನಕ್ಕೆ ಅನ್ನ ಸಂತರ್ಪಣೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ. ಅತ್ಯಂತ ಶುಚಿತ್ವವಾದ ಆಹಾರ ಮತ್ತು ಮಿನರಲ್ ವಾಟರ್ ಕುಡಿಯೋದಕ್ಕೆ ಮತ್ತು ಎಲ್ಲ ವ್ಯವಸ್ಥಿತವಾಗಿ 1,500 ಜನ ಒಂದು ಬಾರಿ ಕೂರಲಿಕ್ಕೆ 3 ಪ್ರತ್ಯೇಕ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದು ಅತ್ಯಂತ ಯಶಸ್ವಿಯಾಗಿ ಈ ಅನ್ನ ಸಂತರ್ಪಣೆ ಶ್ರೀ ಮುನೇಶ್ವರ ಸ್ವಾಮಿಯ ಕೃಪಾಶೀರ್ವಾದದಿಂದ ನೆರವೇರ್ತಾ ಇದೆ. ಈ ಅನ್ನ ಸಂತರ್ಪಣಾ ಮಹೋತ್ಸವಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಲವಾರು ಮಂದಿ ಕಾಣಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.